हाय फ्रेंड्स, वेलकम टू माय चैनल शम्मू स्मार्ट किचन। इवत्तिन विशेष रेसिपी एनंद्रे ओरियो बिस्केट इंदा आइस क्रीम हेग माडोदंत नोडोणा। नन चैनल गे होसर बिद्रे सब्सक्राइब माडी बेल आइकन प्रेस माडी, एकंद्रे यावदे नोटिफिकेशन मोदलु निमगे बरुत्ते। एनेन बेकंत सामग्रीगळन्नु नोडकोंड बिडोण, हेग माडोदंत नोडोण। इवाग मोदलनेदागि बिस्केट्स तगोंडिद्दीनि, ओरियो बिस्केट 4 पैकेट तगोंडिद्दीनि। कट ಮಾಡ್ಕೊಂಡು ಒಂದು ಬೌಲ್ ಅಲ್ಲಿ ಹಾಕೋಣ। ಇಲ್ಲಿ ನೋಡಿ, ಎಲ್ಲಾ ಬಿಸ್ಕೆಟ್ಸ್ ಒಂದು ಬೌಲ್ ಅಲ್ಲಿ ಹಾಕೋಣ। ಮಿಕ್ಸಿ ಜಾರಿಗೆ ಹಾಕೋಣ ಬಿಸ್ಕೆಟ್ಸ್ ಎಲ್ಲಾ। ಗ್ರೈಂಡ್ ಮಾಡ್ಕೋಬೇಕು। ಇದು ನೋಡಿ ರೆಡಿ ಆಗಿದೆ। ಒಂದು ಬೌಲ್ ಅಲ್ಲಿ ತಗ್ದಿದ್ದೀನಿ, ಅರ್ಧ ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ। ಬಿಸ್ಕೆಟ್ ಕವರ್ಸ್ ಅಲ್ಲೇನೆ ನಾವು ಐಸ್ ಕ್ರೀಮ್ ಮಾಡೋಣ। ಅದು ಬಿಸ್ಕೆಟ್ ಕವರ್ ಅಲ್ಲೇನೆ ಅದು ಪೌಡರ್ ಹಾಕೋಣ ಬಿಸ್ಕೆಟ್ಸ್ ಇದ್ದ। ಒಂದು 5 ರಿಂದ 6 ಸ್ಪೂನ್ ಹಾಕಿದ್ದೀನಿ ನಾನು। ಹಾಲು ಹಾಕೋಣ, ಒಂದು 8 ರಿಂದ 9 ಸ್ಪೂನ್ ಹಾಕಬೇಕು ಹಾಲು। ಈ ತರ ಓರಿಯೋ ಬಿಸ್ಕೆಟ್ ಇಂದ ಬೇಗನೆ ಆಗುತ್ತೆ ಐಸ್ ಕ್ರೀಮ್ಸ್। ಚಿಕ್ಕ ಮಕ್ಕಳಿಗೆ ಈ ತರ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ। ಐಸ್ ಕ್ರೀಮ್ ಸ್ಟಿಕ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು। ಎಲ್ಲಾ ಈ ತರ ಕವರ್ ಅಲ್ಲಿ ಹಾಕೊಂಡು ರೆಡಿ ಮಾಡಿದಿನಿ। ಫ್ರಿಜ್ ಅಲ್ಲಿ ಇಡೋಣ 8 ರಿಂದ 10 ಗಂಟೆ ವರೆಗೂ। ಇದು ನೋಡಿ ರೆಡಿ ಆಗಿದೆ। ಈಗ ಎಷ್ಟು ಚೆನ್ನಾಗಿ ಬಂದಿದೆ, ಗಟ್ಟಿಯಾಗಿದವು। ಈಗ ಕವರ್ ತೆಗೆಯೋಣ, ನಿಧಾನವಾಗಿ ತೆಗಿಬೇಕು, ಕೇರ್ಫುಲ್ ಆಗಿ। ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ। ಇವಾಗೆಲ್ಲ ತೆಗೆದಿದ್ದೀನಿ। ಬಾದಾಮ್ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್, ಹೋಮ್ಮೇಡ್ ಚಾಕೋ ಸಿರಪ್ ಅದು ನನ್ನ ವಿಡಿಯೋದಲ್ಲಿ ಇದೆ, ನೋಡ್ಕೊಳ್ಳಿ। ಅದರಲ್ಲಿ ಡಿಪ್ ಮಾಡೋಣ ಚಾಕ್ಲೇಟಲ್ಲಿ, ಕೋಕೋ ಚಾಕ್ಲೇಟ್ ಸಿರಪ್ಪಲ್ಲಿ। ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮ್, ನೀವು ಗೋಡಂಬಿ ತೊಗೋಬೋದು, ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದಿದ್ದ ಡ್ರೈ ಫ್ರೂಟ್ಸ್ ಪಿಸ್ತಾ ತೊಗೋಬೋದು। ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ। ಮನೆಯಲ್ಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ। ಇದು ನೋಡಿ ಚೆನ್ನಾಗಿ ಬಂದಿದೆ, ಒಂದು ಪ್ಲೇಟಲ್ಲಿ ಇಡೋಣ। ಎಲ್ಲ ರೆಡಿ ಆಗಿದ್ದಾವೆ, ಹೀಗೇನೂ ತಿನ್ಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ 2 ಅವರ್ಸ್ ಇಟ್ಟು ಮತ್ತೆ ತಿನ್ಬೋದು। ಸ್ವಲ್ಪ ಕೋಕೋ ಸಿರಪ್ ಗಟ್ಟಿ ಆಗುತ್ತೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ। ಓರಿಯೋ ಐಸ್ ಕ್ರೀಮ್ ರೆಡಿ ಆಗಿದೆ। ನನ್ನ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ। ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।